ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ರವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರ್ರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ನಂಗೊತ್ತು, ನಂಗೊತ್ತು ನೀನು ಈ ಕೆಲಸ ಮಾಡಲ್ಲ ಅಂತ. ಯಾಕೆ ಅಂದ್ರೆ ಅಹಂಕಾರ ನಿನಗೆ. ಹಾ, ಆದ್ರೆ ಭಾಷಣ ಮಾಡು ಅಂದ್ರೆ ಯಾವ ಕೆಲ್ಸನು ಮೇಲಲ್ಲ, ಯಾವ ಕೆಲ್ಸನು ಕೀಳಲ್ಲ ಅಂತ ಹೇಳಿ ಕೆಲ್ಸ ಮಾಡೋ ಅವಕಾಶ ಬಂದಾಗ ಅಹಮ್ಮಲ್ಲಿ ಮಾಡದೆ ಇರೋದು, ಇದೇ ಬುದ್ಧಿ ನಿಮ್ದು. ನೀನ್ ಉದ್ಧಾರ ಆಗಲ್ಲ, ನೀವು ಬಡವರು ಬಡವರಾಗೆ ಇರ್ತೀರ. ಮಾಡ್ಬೇಡ ಬಿಡು. ನಂಗೇನಂತೆ, ಇನ್ಯಾರಿಗಾದ್ರೂ ಕೆಲ್ಸ ಸಿಗತ್ತೆ ಅಷ್ಟೆ. ನಡೀರಿ. ಹಾ, ನಾನ್ ಕೆಲ್ಸ ಮಾಡ್ತೀನಿ. ಏನ್ ಕೆಲ್ಸ ಮತ್ತೆ ಎಲ್ ಕೆಲ್ಸ ಅಂತ ಹೇಳಿ. ಸರಿ ಹಾಗಾದ್ರೆ, ಆದ್ರೆ ಒಂದ್ ಷರತ್ತಿದೆ. ಕೆಲ್ಸ ಬೇಕಾದ್ರೆ ಷರತ್ತಿಗೆ ಒಪ್ಲೇಬೇಕು ರಮಾಬಾಯಿ. ಅದೇನು ಅಂತ ಹೇಳಿ. ಷರತ್ತೇನು ಅಂದ್ರೆ ನಿನ್ ಗಂಡ ಭೀಮರಾವ್ನು ಜೊತೆ ಕರ್ಕೊಂಡು ಬರ್ಬೇಕು. ಅಯ್ಯೋ, ಹೆದ್ರುಕೋಬೇಡ, ಅವನಿಗೂ ಜಾಸ್ತಿನ ಸಂಬಳ ಕೊಡ್ತೀನಿ, ಸರಿನಾ? ನಡಿ. ಏನು, ಎರಡ್ ಪಟ್ ಕೊಡ್ತೀರಾ? ನೀವು ಹತ್ ಪಟ್ ಕೊಡ್ತೀನಿ ಅಂದ್ರು ನಾನು ನನ್ ಗಂಡನ್ನ ಕರ್ಕೊಂಡು ನಿಮ್ ಹತ್ರ ಕೆಲ್ಸಕ್ ಬರಲ್ಲ. ಹಾಗೆ ನನಗ್ ಗೊತ್ತು, ನಿಮಗ್ ನಮ್ಮಿಂದ ಕೆಲ್ಸ ಬೇಕಾಗಿಲ್ಲ, ನನ್ ಗಂಡಂಗೆ ಅವಮಾನ ಮಾಡ್ಬೇಕಷ್ಟೆ. ಬೇಕಾಗಿಲ್ಲ ನಿಮ್ ಕೆಲ್ಸ, ಹೊರಡಿ. ನಾನ್ ತಯಾರಾಗಿದ್ದೀನಿ. ನಿಮ್ ಜೊತೆ ನಾವಿಬ್ರು ಬರ್ತೀವಿ, ಕೆಲ್ಸನೂ ಮಾಡ್ತೀವಿ. ಹೇಗಿದ್ರು ಇವತ್ ಭಾನುವಾರ, ಕಾಲೇಜ್ ರಜಾ ಇರುತ್ತೆ. ವಕೀಲ್ ಸಾಹೇಬ್ರು ಹೊರಗೆ ಹೋಗಿರೋದ್ರಿಂದ ಆಫೀಸ್ಗೂ ಹೋಗೋದಿಲ್ಲ. ಏನು, ಏನ್ ಹೇಳ್ತಿದ್ದೀರಾ? ನೀವ್ ಕೆಲ್ಸ ಮಾಡಲ್ಲ ಅಂತ ಹೇಳ್ತಾ. ನೀನ್ ಯಾವ ಕಾರಣದಿಂದ ಇವ್ರ ಹತ್ರ ಕೆಲ್ಸ ಮಾಡ್ತಿದ್ಯೋ, ನಂದು ಅದೇ ಕಾರಣ. ನೀನು ಹೊತ್ತಿಗೆ ಮಾತಾಡೋದನ್ನ ನಾನು ಕೇಳಿಸ್ಕೊಂಡೆ. ಈ ವಿಷಯಕ್ಕೆ ಅಲ್ವಾ ನಾವು ಹೋರಾಡ್ತಿರೋದು? ಇದ್ರಲ್ಲಿ ನಾವು ಗೆದ್ದು ಕಷ್ಟದಿಂದ ಪಾರಾಗ್ಬೇಕು ಅಂತ. ನಾವಿಬ್ರು ಒಟ್ಟಿಗೆ ಕೆಲಸ ಮಾಡಿ ಆನಂದಣ್ಣಂಗೆ ದುಡ್ಡು ಕೊಡೋಣ. ಹೇಳಿ ಏನ್ ಕೆಲ್ಸ ಅಂತ, ನಾವಿಬ್ರು ನಿಮ್ ಜೊತೆ ಬರ್ತೀವಿ. ಸರಿ ನಡೀರಿ, ಮತ್ತೆ ಇಲ್ಲೇ ನಾಟ್ಕಾಡ್ಕೊಂಡು ನಿಂತಿರ್ತೀರ ಹಂಗೆ? ನಡೀರಿ, ಬನ್ನಿ. ನಡಿ. ಏನ್ ವಿಷಯ ಜೀಜಾಬಾಯ್, ನಮ್ಮನ್ ಯಾಕೆ ಇಲ್ಲಿ ಕರೆದ್ರಿ? ಹೇಳ್ತೀನಿ. ಮೊದ್ಲು ದುಡ್ಡು ತಗೊಳ್ಳಿ. ಹ್ಮ್, ತಗೋ. ಈ ದುಡ್ಡು ಯಾಕೆ ಕೊಡ್ತಿದ್ದೀರಾ? ಇದು ನಮ್ ತಂದೆ ನನಗೋಸ್ಕರ ಬಿಟ್ಟು ಹೋಗಿದ್ರು, ಇದನ್ ತರಕಿ ಅಂತಾನೆ ನಾನು ಊರಿಗೆ ಹೋಗ್ಬೇಕಾಯ್ತು. ನಾನು ಯೋಚನೆ ಮಾಡಿದೆ ಇಷ್ಟೊಂದು ದುಡ್ಡು ನಂಗೊಬ್ಳಿಗೆ ಯಾಕೆ ಬೇಕು ಅಂತ, ಅದಕ್ಕೆ ಕೊಟ್ಟೆ. ನಿಮ್ಗೇನೇನ್ ಬೇಕು ತಗೊಳ್ಳಿ, ಇದ್ರಲ್ಲಿ ಯೋಚನೆ ಬೇಡ, ನೀವೆಲ್ಲ ತಗೊಳ್ಳಿ ಇದನ್ನ. ಯಾಕೋ ನಂಗೊಬ್ಳಿಗೆ ಉಪಯೋಗ್ಸಕ್ ಮನ್ಸಿಲ್ಲ. ನಾನು ಭೀಮಂಗೆ ರಮ್ಮಂಗೆ ಮಾತ್ರ ಕೆಟ್ಟೋಳು, ನಿಮ್ಗೆಲ್ಲ ಕೆಟ್ಟೋಳಲ್ಲ. ನಿಮ್ ದುಡ್ಡು ನೀವೇ ಇಟ್ಕೊಳ್ಳಿ, ನಿಮ್ ದುಡ್ಡು ನಮಗ್ ಬೇಡ. ನಮ್ಗೆಲ್ಲ ಅರ್ಥ ಆಗುತ್ತೆ, ನಮಗ್ ದುಡ್ಡು ಕೊಟ್ಟು ಭೀಮ ರಮನ್ ಮೇಲೆ ಎತ್ಕಟ್ಟಕ್ ನೋಡ್ತಿದ್ದೀರಾ, ಅದೆಲ್ಲ ಆಗ್ದಿರೋ ಮಾತು. ಜೀಜಾಬಾಯ್, ವಿಷಯ ಗೊತ್ತಾಯ್ತಾ? ಯಾವ ನರೋತ್ತಮ ಜೋಶಿನ ರಮಾ ಮತ್ತೆ ಭೀಮಾ ಇಡೀ ದಿನ ಎದುರು ಹಾಕೋತಾ ಇದ್ರೋ, ಆ ನರೋತ್ತಮ ಜೋಶಿ ಹತ್ರನೇ ಇವರಿಬ್ರು ಕೆಲ್ಸಕ್ ಸೇರ್ಕೊಂಡಿದ್ದಾರೆ. ಕೆಲ್ಸ ಮಾಡಿ ದುಡ್ಡು ಸಂಪಾದನೆ ಮಾಡಕ್ ಹೋಗಿದ್ದಾರೆ. ಮತ್ತೆ ನೀವುಗಳು ಇಲ್ಲಿ ಭೀಮಾ ರಮಾ ಅಂದ್ಕೊಂಡು ಇಲ್ಲೇ ಬಿದ್ದೀರಿ. ಸರಸಮ್ಮ, ಆ ನರೋತ್ತಮ ಜೋಶಿ ಪದೇ ಪದೇ ವಠಾರಕ್ ಬಂದು ಭೀಮನ್ಗೆ ರಮ್ಮಂಗೆ ಅವಮಾನ ಮಾಡ್ತಿರ್ತಾರೆ. ಅಂತವ್ರ ಜೊತೆ ಇವ್ರಿಬ್ರು
ಅದು ಕೆಲ್ಸಕ್ಕೆ ಹೋಗಿರೋದು. ಇಬ್ರಿಗೂ ಸ್ವಾಭಿಮಾನ ಅನ್ನೋದಿಲ್ಲ. ಒಂದ್ಸಲ ಯೋಚನೆ ಮಾಡಿ, ಭೀಮಾ ರಮನ್ ಜೊತೆ ಸೇರಿದ್ರೆ ಏನ್ ಲಾಭ? ಸ್ವಲ್ಪ ಯೋಚನೆ ಮಾಡು. ಅವ್ರ ಜೊತೆ ಗುರುತಿಸ್ಕೊಳ್ದೇ ಇರೋದ್ರಿಂದ ಲಾಭ ಹೆಚ್ಚಿದೆ ಅಂದ್ರೆ ಇದೇ ಲಾಭ. ಜೀಜಾಬಾಯ್, ಭೀಮಾ ರಮನ್ ಜೊತೆ ಇರೋದಕ್ ನಮಗ್ ಸಂತೋಷ ಇದೆ. ಮತ್ ನಿಮ್ ವಿಷಯಕ್ಕೆ ಬಂದ್ರೆ, ನಂಗೊಬ್ಳಿಗೆ ಅಲ್ಲ ಇಡೀ ವಟಾರಕ್ಕೆ ಗೊತ್ತು ನೀವು ಎಂತೋರು, ಮನ್ಸಲ್ಲಿ ಎಷ್ಟು ವಿಷ ತುಂಬಿದೆ ಭೀಮಾ ರಮನ್ ಮೇಲೆ ಅಂತ. ಸರಸಮ್ಮ, ನಿನ್ ಮಾತಲ್ಲಿ ಎಷ್ಟು ಕಹಿ ಇದೆಯೇ. ಹೋಗು, ಸಿಹಿ ತಗೋ ಹೋಗು ಇದ್ರಲ್ಲಿ. ಸಾಕ್ ಬಿಡು ಸರ್ಸಮ್ಮ, ಈಗ ಸ್ವಲ್ಪ ಹೊತ್ತು ಬಾಯಿ ಕಮ್ಮಿ ಮಾಡಿ ತಲೆಗೆ ಕೆಲ್ಸ ಕೊಡು. ಸ್ವಲ್ಪ ಯೋಚನೆ ಮಾಡು. ಜೀಜಾಬಾಯ್ ಹೇಳಿರೋದ್ರ ಬಗ್ಗೆ ಯೋಚನೆ ಮಾಡಿ ನಿರ್ಧಾರ ತಗೋ. ದುಡ್ಡನ್ನ ಇಟ್ಕೋತೀಯ ಇಲ್ಲ ವಾಪಸ್ ಕೊಡ್ತೀಯ ಅಂತ ಯೋಚನೆ ಮಾಡಿದ್ಮೇಲೂ ಈ ದುಡ್ಡನ್ನ ವಾಪಸ್ ಕೊಡ್ಬೇಕು ಅನ್ಸಿದ್ರೆ ಜೀಜಾಬಾಯಿಯನ್ನು ಓಡ್ ಹೋಗ್ತಾಳ, ಆಮೇಲೆ ವಾಪಸ್ ಕೊಟ್ರಾಯ್ತು. ನೀವಿನ್ ಹೊರಡಿ, ನಾನು ಯೋಚಿಸ್ತೀನಿ ಮುಂದೆ ನಿಮ್ಗೆ ಹೆಂಗ್ ಸಹಾಯ ಮಾಡಬೇಕು ಅಂತ. ಸರ್ಸಮ್ಮ, ಸಿಹಿ ತಗೊಳ್ಳೋದ್ ಮರಿಬೇಡ. ಜೀಜಾಬಾಯ್, ಬಾಣ ಸರಿಯಾಗಿ ಗುರಿನೇ ಮುಟ್ಟಿದೆ. ಹೀಗೆ ಗುರಿ ಮುಟ್ತಿರ್ಲಿ, ಒಂದಲ್ಲ ಒಂದಿನ ಭೀಮನ್ಗೆ ಸೋಲಾಗ್ಲಿಲ್ಲ ಅಂದ್ರೆ ಆಗ ನನ್ನ ಕೇಳು. ಸರಿಯಾಗಿ ಹೇಳಿದ್ರಿ. ಜೀಜಾಬಾಯಿ, ನಾನು ಮೊದ್ಲೇ ಅಂದಾಜು ಮಾಡಿದ್ದೆ ನೀನು ಏನಾದರೂ ಒಂದು ಉಪಾಯನ ಖಂಡಿತ ಮಾಡ್ತೀಯ ಅಂತ. ಈ ನಿನ್ನ ಉಪಾಯದಲ್ಲಿ ನಾನಿಲ್ದೇ ಇರ್ತೀನ, ಮತ್ತೆ ಉಳಿದಿರೋರ್ನು ಕೂಡ ನಮ್ ಜೊತೆ ಸೇರಿಸ್ಕೋತೀನಿ. ಏನಾದರೂ ಒಂದು ಉಪಾಯ ಮಾಡಿ ಒಳಗೆ ಹಾಕೋತೀನಿ. ನಿಮ್ ಉಪಕಾರನ ನಾವ್ ಯಾವತ್ತೂ ಮರೆಯಲ್ಲ. ಅದೆಲ್ಲ ಸರಿ, ಆದ್ರೆ ಜೀಜಾಬಾಯಿ, ನೀನು ಆ ಹೆಣ್ಮಕ್ಳಿಗೆಲ್ಲ ಏನೋ ಹಣ ಕೊಡ್ತಿದ್ದಲ್ಲ, ಏನಾದರೂ ಸ್ವಲ್ಪ ಉಳಿದಿದ್ರೆ ನನಗೂ ಸ್ವಲ್ಪ ಕೊಡ್ತೀಯ? ನಾನು ನಿನ್ನ ಉಪಕಾರನ ನನ್ನ ಜೀವನ ಇರೋವರೆಗೂ ಮರೆಯಲ್ಲ. ನೀನು ಕೊಡೋ ದುಡ್ಡಲ್ಲಿ ನಾನು ಹೊಸ ಬಟ್ಟೆ ತಗೋತೀನಿ. ನಂಜುಂಡಣ್ಣ, ನೀವು ಮೊದ್ಲಿಂದಾನೂ ನಮ್ಮ ಜೊತೆ ಇರೋರು, ನಿಮಗ್ ನಾನಿಲ್ಲ ಅಂತೀನಾ? ತಗೊಳ್ಳಿ, ಹೊಸ ಬಟ್ಟೆ ಖರೀದಿ ಮಾಡಿ. ಕೇಳಿದ್ದೆ, ಏನೇ ಆದರೂ ಮಲತಾಯಿ ಯಾವತ್ತಿದ್ರೂ ಮಲತಾಯಿನೇ ಅಂತ. ಆದ್ರೆ ಭೀಮರಾವ್, ನೀನು ಮಲತಾಯಿ ನಿನಗೆ ಮಣ್ಣು ಮುಗಿಸೋದಿಕ್ಕೆ ಹೊರಟಿದ್ದಾಳೆ. ನೀನು ಬರ್ದಿಟ್ಕೋ. ಇಲ್ಲೇ ಹೂ ಕಾಣಿಸ್ತಿದೆಯಲ್ಲ, ಹೂವನ್ನ ಎಲ್ಲ ಕಡೆ ಹಾಕಿ ಅದಾದ್ಮೇಲೆ ಕುರ್ಚಿನ ವ್ಯವಸ್ಥೆ ಮಾಡಿ, ಆಮೇಲೆ ಇಡೀ ಮನೆ ಅಲಂಕಾರ ಮಾಡಬೇಕು. ಹೊರಗೆ ಮಾತ್ರ ನಿಮ್ಮ ಕೆಲಸ. ಹಾ ರಮ, ಎರಡ್ ಪಟ್ಟು ದುಡ್ಡು ಬೇಕು ಅಂದ್ರೆ ಎರಡ್ ಪಟ್ಟು ಜಾಸ್ತಿ ಕೆಲಸ ಮಾಡಬೇಕು. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅತಿಥಿಗಳು ಬರ್ತಾ ಇದ್ದಾರೆ, ಅಷ್ಟೊಂದು ಎಲ್ಲ ಕೆಲಸ ಮುಗಿಸಿರ್ಬೇಕು ಸರಿನಾ? ಹಾ ಕೇಳಿಸ್ತಾ ನಿಂಗೆ, ಏನ್ ಮುಖ ನೋಡ್ತಿದ್ಯಾ ಭೀಮರಾವ್? ಬೇಗ ಬೇಗ ಕೆಲಸ ಮುಗಿಸು. ಜೋಶಿ ಅವರೇ, ನಾವು ಸಿದ್ಧ ಆಗಿ ಬರ್ತೀವಿ. ಹೋಗು, ಬೇಗ ಬಾ. ಹಾ ನೀವಿಬ್ರು ಶುರು ಹಚ್ಕೊಳ್ಳಿ. ಹಾ ಅಕ್ಕ, ಏನೇ ಹೇಳಿ ಭೀಮಾ ರಮಾ ಜೋಶಿ ಹತ್ರ ಕೆಲ್ಸ ಮಾಡಕ್ ಒಪ್ಕೋಬಾರ್ದಿತ್ತು. ಅಯ್ಯೋ, ಅವರು ನಮ್ ಶತ್ರುಗಳು, ದುಡ್ಡಿನ ಅವಶ್ಯಕತೆ ಇರತ್ತೆ, ಪಾಪ ಅದಕ್ಕೆ ಹೋಗಿರ್ತಾರೆ. ಅದೇ ಮತ್ತೆ
ನಾನು ಮತ್ತೆ ಜೀಜಾಬಾಯಿ ನಿಮ್ ಎಲ್ರಿಗೂ ಇದನ್ನೇ ಅರ್ಥ ಮಾಡ್ಸಕ್ ನೋಡ್ತಿರೋದು. ಅವ್ರಿಗೆ ಅವಶ್ಯಕತೆ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು, ಅವ್ರು ಎಲ್ರೂ ಉಪಯೋಗಿಸ್ಕೋತಾರೆ, ಆದ್ರೆ ಲಾಭ ಅವರಿಬ್ರು ಮಾತ್ರ. ಶಗುನಾಬಾಯಿ, ಭೀಮಾ ರಮನ್ ಮೇಲೆ ಇಲ್ದೆ ಇರೋದನ್ನೆಲ್ಲ ಹೇಳಿ ವಟಾರದ ಹೆಂಗಸರನ್ನ ಎತ್ಕಟ್ಬೇಡಿ. ಅಯ್ಯೋ, ನಾನ್ ಎತ್ ಕಟ್ತಾ ಇಲ್ಲ, ಸಾಕ್ಷಿ ಸಮೇತ ಸಾಬೀತ್ ಮಾಡ್ತಿದ್ದೀನಿ. ನಿಮ್ಗೆ ಗೊತ್ತೋ ಗೊತ್ತಿಲ್ವೋ ನನಗ್ ಗೊತ್ತಿಲ್ಲ, ಸರಳನ್ಗೆ ನ್ಯಾಯ ಕೊಡ್ಸಕ್ಕೆ ನೀವೆಲ್ಲ ಎಷ್ಟು ದೊಡ್ಡ ಧರಣಿ ಮಾಡಿದ್ರಿ, ಉಪವಾಸ ಬೇರೆ ಕೂತ್ರಿ. ಅದೇ ಸರಳ ತನಗ್ ಬಂದ ಪಾಲಿನ ದುಡ್ಡಲ್ಲಿ ಒಂದು ಪಾಲನ್ನ ಭೀಮನ ಓದಿಗೋಸ್ಕರ ಭೀಮನ ಮೇಷ್ಟ್ರಿಗೆ ಶುಲ್ಕದ ರೂಪದಲ್ಲಿ ಕೊಟ್ಟಿದ್ದಾಳೆ. ಭೀಮನ್ಗೆ ಪಾಲ್ ಹೋಗುತ್ತೆ ಅಂದ್ಮೇಲೆ ನಿಮಗೂ ನಿಮ್ ನಿಮ್ ಪಾಲು ಬರ್ಬೇಕು ತಾನೇ? ಬರ್ಬೇಕು ಬೇಡ್ವೋ? ಇದ್ರಲ್ಲೇನ್ ದೊಡ್ಡ ವಿಷಯ? ಸರಳಂಗ್ ಅನ್ಸಿರತ್ತೆ ಭೀಮನ್ ವಿದ್ಯೆಗೆ ದುಡ್ಡು ಕೊಡ್ಬೇಕು ಅಂತ, ಕೊಟ್ಟಿದ್ದಾಳೆ ಅಷ್ಟೇ. ಸರಳಂಗೇನೋ ಅನ್ಸಿರುತ್ತೆ, ಆದ್ರೆ ಭೀಮ ಬೇಡ ಅನ್ಬೇಕು ತಾನೇ? ನೀವೆಲ್ಲ ಕಷ್ಟಪಟ್ಟಿದ್ದೀರಾ, ಹಾಗಾದ್ರೆ ಎಲ್ರಿಗೂ ಪಾಲ್ ಕೊಡ್ಲಿ, ಇಲ್ಲಿ ಅವನ ಅವಶ್ಯಕತೆನೆ ಜಾಸ್ತಿನಾ? ಇಷ್ಟೆಲ್ಲ ಆದ್ಮೇಲೂ ನೀವುಗಳು ಇನ್ನೂ ನಂಬ್ತಾ ಇದ್ದೀರಲ್ಲ ಭೀಮ ಎಲ್ರ ಬಗ್ಗೆ ಯೋಚಿಸ್ತಾನೆ ಅಂತ, ಎಲ್ರೂ ಕಾಪಾಡ್ತಾನೆ ಅಂತ. ಶಗುನಾಬಾಯಿ ಸಾಕ್ ಮಾಡಿ, ನಿಮ್ ಈ ತಲೆ ಹರಟೆಗೆಲ್ಲ ಸೊಪ್ಪು ಹಾಕೋರಲ್ಲ ನಾವು. ಅಯ್ಯೋ, ಈ ಸರ್ಸಮ್ಮನ್ ಗಂಡ ಯಾವಳ್ನ ಕಟ್ಕೊಂಡು ಓಡ್ ಹೋಗಿದ್ನಲ್ಲ, ಆಗ ಭೀಮಾ ರಮಾ ಇವಳಿಗೆ ಸಾಕಷ್ಟು ಸಹಾಯ ಮಾಡಿದ್ರು, ಆ ಋಣ ಇನ್ನು ತಲೆಯಲ್ಲಿ ಇದೆ ಇವಳಿಗೆ, ಅದಕ್ಕೆ ಹೀಗೆಲ್ಲ ಆಡ್ತಿದ್ದಾಳೆ. ಆದ್ರೆ ನೀವುಗಳು ಸ್ವತಂತ್ರವಾಗಿದ್ದೀರಾ ತಾನೇ? ಸ್ವತಂತ್ರವಾಗಿ ಯೋಚನೆ ಮಾಡ್ಬೋದು ತಾನೇ? ಯೋಚನೆ ಮಾಡಿ, ಮತ್ತೆ ಯೋಚನೆ ಮಾಡಿ. ಮೀರಾಕ, ವಿಷಯ ಬಂತ ನಿಮ್ಗೆ? ಏನು ಜೀಜಬ್ಬ ಏನು ವಟಾರದ ಹೆಂಗಸರಿಗೆಲ್ಲ ದುಡ್ಡು ಹಂಚ್ತಿದ್ದಾಳಂತೆ. ಏನು, ಏನ್ ಹೇಳ್ತಿದ್ಯ ನೀನು? ಹೌದಕ್ಕ, ಆದ್ರೆ ನಂಗೊಂದ್ ವಿಷಯ ಅರ್ಥ ಆಗ್ಲಿಲ್ಲ. ನಿನ್ನೆವರೆಗೂ ಒಂದೊಂದ್ ಪೈಸೆಗೂ ಒದ್ದಾಡ್ತಿದ್ದ ಜೀಜಾಬಾಯಿ ಇವತ್ ವಟಾರದ ಹೆಂಗಸರಿಗೆಲ್ಲ ದುಡ್ಡು ಕೊಡೋಕ್ ಹ್ಯಾಕ್ ಸಾಧ್ಯ? ತೌರ್ ಮನೆಯಿಂದ ಬಂದಾಗಿಂದ ಅವಳ ಮಾತು ವರ್ಷ ಎಲ್ಲ ಬದ್ಲಾಗ್ತಾನೆ ಇದೆ. ಶಾಂತಮ್ಮ, ನೀವು ಹೇಳೋದ್ ಸತ್ಯ ಆಗಿದ್ರೆ ಇದ್ರ ಬಗ್ಗೆ ತಿಳ್ಕೊಳ್ಳೇಬೇಕು, ಮತ್ತೆ ನಾವು ತಿಳ್ಕೋಬೇಕು ಇದ್ರ ಉದ್ದೇಶ ಏನು ಅಂತ. ಹೌದು ಅಕ್ಕ, ಇದನ್ನೆಲ್ಲ ನಾವು ಸರಿಯಾಗಿ ಕಂಡ್ಕೋಬೇಕು. ಮಂಜಯ್ಯ, ಮಿಕ್ಕಿದ ವಿಷಯನ ನಾನು ನಿನ್ನ ಹತ್ರ ಆಮೇಲೆ ಮಾತಾಡ್ತೀನಿ. ಮೊದ್ಲೀಗ ನೀನು ನಾನು ಹೇಳ್ದಂಗೆ ಮಾಡು. ನೀನು ಸರ್ಸಮ್ಮನ ನೋಡಿದ ಕೂಡಲೇ ಹೊಟ್ಟೆ ನೋವು ಅಂತ ಜೋರಾಗಿ ಕಿರ್ಚ್ಕೋ. ಹೋಗು 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 ಹೋಗು. ಅಮ್ಮ, ಅಯ್ಯೋ ಮಂಜಯ್ಯ, ಏನಾಯ್ತು? ಅಯ್ಯೋ ಮಂಜಯ್ಯ, ಆಗ್ಬಿಟ್ಟಿದೆ, ಯಾರಾದ್ರೂ ಬನ್ನಿ. ಸರ್ಸು, ಹೊಟ್ಟೆ ತುಂಬಾ ನೋವುತ್ತಿದೆ ಕಣೆ. ಅಯ್ಯೋ, ಏನ್ ಮಾಡೋದು ಈಗ? ದೂರ ನಿಂತ್ಕೋ, ದೂರ ನಿಂತ್ಕೋ. ಏನ್ ಮಾತಾಡ್ತಿದ್ಯ ಮಂಜಯ್ಯ? ಮೊದ್ಲು ಆಸ್ಪತ್ರೆಗೆ ಹೋಗಿ ನಡೀರಿ, ಇದು ನಮ್ಮ ಮನೆ ವಿಷಯ, ನಾವು ನೋಡ್ಕೋತೀವಿ, ನೀನ್ ನಿಂತ್ಕೋ ಅಲ್ಲೇ. ರೀ, ಹೋಗ್ರಿ ನೀವು. ನೀವು ದೂರ ಇರಬೇಕು ಅಂತ ಹೇಳದ್ಮೇಲೆ ನೀವು ದೂರನೇ ನಿಂತ್ಕೊಳ್ಳಿ. ನೋವು ಕಮ್ಮಿ ಮಾಡೋಕಂತೂ ಆಗಲ್ಲ ತಾನೆ, ಆಸ್ಪತ್ರೆ ಕರ್ಕೊಂಡು ಹೋಗ್ತಾರಂತೆ. ಕೊನೆ ಪಕ್ಷ ಅವ್ರು ಹೇಳಿರೋ ತರನಾದ್ರೂ ಮಾಡಿ ಹೋಗಿ ಆ ಕಡೆ. ರಾಮ್ಜಿ, ಜೀಜಾಬಾಯಿ ಊರಿಂದ ಬಂದಾಗಿಂದ ಅವಳ ಮಾತು ವರ್ಷ ಎಲ್ಲ ಬದಲಾಗಿದೆ. ನೀವು ಅವಳ ಮಾತಿಗೆ ತಲೆ ಕೆಡಿಸ್ಕೋಬೇಡಿ. ಮಂಜಯ್ಯ, ಆಸ್ಪತ್ರೆಗೆ ಹೋಗೋಣ ಬಾ. ನಂಜುಂಡಣ್ಣ, ನಮ್ಮ ಹತ್ರ ಅಷ್ಟೊಂದು ದುಡ್ಡಿಲ್ಲ, ನಾನು ಎಲ್ಗೂ ಹೋಗಲ್ಲ ಅಮ್ಮ. ಯೋಚಿಸ್ಬೇಡ ಸರ್ಸಮ್ಮ, ಇಲ್ಲಿ ನೋಡು, ನಿನ್ ಸುತ್ತಮುತ್ತ ನೋಡು, ನಿಮ್ಮನ್ನ ಕಾಪಾಡೋರು ಯಾರಾದ್ರೂ ಇದ್ದಾರಾ? ಭೀಮಾ ರಮಾ, ನಿನ್ ಸಹಾಯಕ್ಕೆ ಯಾರೂ ಬರಲ್ಲ, ಆದ್ರೆ ನಿನ್ ಹತ್ರ ಇರೋ ದುಡ್ಡು ಮಾತ್ರ ಖಂಡಿತ ನಿನ್ ಸಹಾಯಕ್ಕೆ ಬಂದೇ ಬರುತ್ತೆ.
ನಂಗ್ಯಾಕೋ ಭಯ ಆಗ್ತಿದೆ. ಅವರನ್ನ ಸಮರ್ಥನೆ ಮಾಡೋ ಭರದಲ್ಲಿ ನಿನ್ ಗಂಡನೇ ಕಳ್ಕೋಬೋದೇನೋ ಅಂತ. ನಂಜುಂಡಣ್ಣ, ಮಂಚಯ್ಯನ್ನ ಆಸ್ಪತ್ರೆ ಕರ್ಕೊಂಡು ನಡೀರಿ. ನನ್ನ ಹತ್ರ ಸ್ವಲ್ಪ ಹಣ ಇದೆ. ಜನಾರ್ದನ, ಆ ಕಡೆ ಎತ್ಕೋ ಎತ್ಕೋ ಬೇಗ. ಅಮ್ಮ ಅಮ್ಮ, ಹೊಟ್ಟೆ ನೋವು ಹೊಟ್ಟೆ ನೋವು. ನರೋತ್ತಮ್ ಜೋಶಿ ಅವರೇ, ನರೋತ್ತಮ್ ಅವರೇ, ಕೆಲಸ ಆಯ್ತು. ನಮಗೆ ಭೀಮ್ರಾವ್ ಕಾಣಿಸ್ತಿದೆ ತಾನೇ ಕಾರ್ಯಕ್ರಮ ನಡೀತಿರೋದು. ನೋಡು, ಸರಿಯಾಗಿ ನೋಡು, ಹೇಗೆ ಮೇಲ್ನೋರು ಸಂತೋಷದಿಂದ ಇದ್ದೀವಿ ಅಂತ. ಕಾರ್ಯಕ್ರಮ ಮುಗಿದ್ಮೇಲೆ ಹೋಗ್ಬೋದು, ನೀವು ಕೂತ್ಕೋ. ನಾವ್ ಯಾವ ಕೆಲ್ಸಕ್ಕೆ ಬಂದ್ವೋ ಆ ಕೆಲ್ಸ ಮುಗ್ದಿದೆ. ನಮಗ್ ನಮ್ ದುಡ್ಡು ಕೊಟ್ರೆ ನಾವು ಹೊರಟೋಗ್ತೀವಿ. ಭೀಮ್ರಾವ್, ಎರಡು ಮೂರು ಪುಸ್ತಕ ಓದೋದ್ರಿಂದ, ಭಿಕ್ಷೆ ಬೇಡಿ ವಿದ್ಯಾರ್ಥಿ ವೇತನ ಪಡೆಯೋದ್ರಿಂದ ಸಂಸ್ಕಾರ ಬರೋದಿಲ್ಲ. ನೋಡಿ, ಎಷ್ಟೊಂದು ಜನ ಅತಿಥಿಗಳು ಬಂದಿದ್ದಾರೆ ಮನೆಗೆ, ಆದ್ರೆ ನೀವು ದುಡ್ಡು 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 ಕೊಡ್ತೀನಪ್ಪ ದುಡ್ಡನ್ನ, ನಂಗೂ ನೀವಿಬ್ರು ಇಲ್ಲಿರೋದು ಇಷ್ಟ ಇಲ್ಲ, ಇಲ್ಲಿರೋದು ನೀವು ಒಳ್ಳೇದು ಅಲ್ಲ. ಇದು ನಿಮ್ಮಿಬ್ರು ತಪ್ಪಲ್ಲ, ಕೆಳಗೇರಿಯವರಲ್ವಾ, ಬೇರೆಯವ್ರ ಸಂತೋಷದಲ್ಲಿ ಹೇಗೆ ಸಂತೋಷ ಪಡಬೇಕು ಅಂತ ಗೊತ್ತಿಲ್ಲ ಪಾಪ. ನಿಮ್ಮ ಮಾತು ನಿಜ, ನಾನು ಕೂಡ ಪುಸ್ತಕದಲ್ಲಿ ಓದಿದ್ದೆ ಬೇರೆಯವ್ರ ಸಂತೋಷದಲ್ಲಿ ನಾವು ಹೇಗೆ ಸಂತೋಷ ಪಡಿಬೇಕು ಅಂತ. ಮನೇಲಿ ಕಾರ್ಯಕ್ರಮ ನಡೀತಿದೆ, ಮುಗಿಸ್ಕೊಳ್ಳಿ, ದುಡ್ಡನ್ನ ಆಮೇಲೆ ಕೊಡಬಹುದು. ಅದು ಮಾತು, ಸಂತೋಷ ಕೂತ್ಕೋ ಇರ್ಲಿ. ನರೋತ್ತಮ, ಶುಭ ಕಾರ್ಯಕ್ರಮ ನಡೆಯುವಾಗ ನೀನೇ ಇವ್ರ ಹತ್ರ ವಾದ ಮಾಡಿಕೊಂಡು ಬಾ, ಈ ಕಡೆ ಬಾ.